ಇದ್ದಾರೆ ಮಂಜಣ್ಣ ಅವರು ಹಿಂದೆ ಕೊಲ್ಲಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಅವರು ಅವರು ಇಂಟ್ರೆಸ್ಟ್ ತಗೊಂಡು ಜವಾಬ್ದಾರಿಯಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಸೋ ಇದೊಂದು 15 ಲಕ್ಷದ ಅನುದಾನದಲ್ಲಿ ಗೊಲ್ಲಳ್ಳಿ ಪಂಚಾಯಿತಿಯಲ್ಲಿ ಟಿ ಗೊಲ್ಲಳ್ಳಿ ಗ್ರಾಮದಲ್ಲಿ ಮಕ್ಕಳಿಗೆ ಇದು ಅನುಕೂಲ ಆಗಲಿ ಅಂತ ಕೆಲವೊಂದು ಟೀಚರ್ಸ್ ಮರದತ್ರನು ಕೂಡ ಪಾಠ ಮಾಡ್ತಾ ಇದ್ದರು ಬಿಲ್ಡಿಂಗ್ ಅಷ್ಟು ಶಿಥಿಲ ಆಗಿತ್ತು ಆ ಬಿಲ್ಡಿಂಗ್ ಅಲ್ಲಿ ಓದ್ತಾ ಇದ್ದರು ಬೇಡ ಅಂತ ಭಯದಿಂದ ಮಳೆ ಬರೋ ಸಂದರ್ಭದಲ್ಲಿ ಹೊರಗಡೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದರು ಅದು ಒಂದು ಆಲೋಚನೆಯಿಂದ ಮನಸ್ಸಿಗೆ ಕಷ್ಟ ಆಯಿತು ಆ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಿದ್ದು ನೋಡಿ ಏನಾದರೂ ಮಾಡಿ ನಮ್ಮ ಅನುದಾನದಲ್ಲೇನೆ ಈ ತರ ಮಕ್ಕಳಿಗೆ ಎಜುಕೇಶನ್ ತೊಂದರೆ ಆಗಬಾರದು ಅಂತ ದೂರದೃಷ್ಟಿಯಿಂದ ಮಾಡಿದ್ದು ಮಿಕ್ಕಿದ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ನನ್ನ ಅವಧಿಯಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಒಂದು ಗ್ರಾಮದಲ್ಲಿ 10 ರಿಂದ 15 ಲಕ್ಷದ ಅನುದಾನದಲ್ಲಿ 8 9 10ನೇ ಕ್ಲಾಸ್ ಮಕ್ಕಳು ಎಲ್ಲಿ 30 ರಿಂದ 50 ಸ್ಟ್ರೆಂತ್ ಇರುತ್ತೆ ಆ ಜಾಗದಲ್ಲಿ ಇದೇ ತರ ಬಿಲ್ಡಿಂಗ್ಸ್ನ ಕ್ವಾಲಿಟಿ ವರ್ಕ್ ಮಾಡಬೇಕು ಆ ಥರದ್ದೇ ಬಿಲ್ಡಿಂಗ್ಸ್ನ ಅಲ್ಲೇ ಸ್ಥಳೀಯವಾಗಿರೋರಾದರೂ ಕಟ್ಟಲಿ ಅಥವಾ ಯಾರಿಗೆ ಆ ಕಾಂಟ್ರಾಕ್ಟ್ರ್ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮುಖಾಂತರ ಇದೇ ಥರ ಕ್ವಾಲಿಟಿ ಬಿಲ್ಡಿಂಗ್ಸ್ನ ಮಾಡಿಸ್ತೀನಿ ಅಂತ ಮಾತು ಕೊಡ್ತಾ ಇನ್ನೂ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಕೂಡ ಈ ಶಾಲೆಗೆ ಒಂದು ಕಾಂಪೌಂಡ್ ಬೇಕು ಅಂದಿದ್ದಾರೆ ಪಂಚಾಯಿತಿಯಲ್ಲಿ ಆದಷ್ಟು ಬೇಗ ಮಾಡಬೇಕು ಅಂತಂದ್ಬಿಟ್ಟು ನಾನು ಪಂಚಾಯಿತಿ ಅಧ್ಯಕ್ಷರಿಗೆ ಮಿಕ್ಕಿದ ಸದಸ್ಯರಿಗೂ ಕೂಡ ಮಾಡಿ ಹಂತಂತವಾಗಿ ನೀಟಾಗಿ ಫಸ್ಟ್ ಗೇಟ್ ಇಟ್ಕೊಳ್ಳಿ ಅದಾದಮೇಲೆ ಮುಂದೆ ಜನಗಳು ಎಲ್ಲೆಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ ಆ ಥರ ಸೇಫ್ಟಿ ಮಾಡ್ಕೊಳ್ಳಿ ಎಲ್ಲಿ ತುಂಬ ಜನ ಒಳಗಡೆ ಬರಬಾರ್ದಂದ್ರೆ 6 ಫೀಟ್ ಅಥವಾ ಅದೆಷ್ಟೋ ಮಾಡಬೇಕಾಗತ್ತಲ್ಲ ಮಿನಿಮಮ್ ಇಷ್ಟು ಅಷ್ಟು ಮಾಡ್ಕೊಳ್ಳಿ ನೀಟಾಗಿ ಸೇಫ್ಟಿ ಮಾಡ್ಕೊಳ್ಳಿ ಸೇಫ್